ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಗೆಳೆಯ ರಾಜಿ. ನಮ್ಮ ಜೀವನದಲ್ಲಿ ನಾವು ದಿನನಿತ್ಯದ ಆಹಾರದಲ್ಲಿ ಪ್ರೋಟೀನ್, ವಿಟಾಮಿನ್ಸ್, ಫ್ಯಾಟ್ ಎಲ್ಲದನ್ನು ಕರೆಕ್ಟ್ ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕಾಗುತ್ತೆ. ಒಂದು ವೇಳೆ ನಾವು ಕರೆಕ್ಟ್ ಪ್ರಮಾಣದಲ್ಲಿ ತೆಗೆದುಕೊಂಡಿಲ್ಲ ಅಂದರೆ ನಾವು ಹೆಲ್ದಿಯಾದ ಜೀವನವನ್ನು ಸಾಗಿಸೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ನಮಗೆ ಪ್ರೋಟೀನ್ ತುಂಬ ಇಂಪಾರ್ಟೆಂಟು. ಪ್ರೋಟೀನ್ ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಮತ್ತು ವೇರ್ ಆ್ಯಂಡ್ ಟೇರ್ ಆಗುತ್ತಲ್ಲ, ಅದನ್ನೆಲ್ಲ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಮಿನರಲ್ಸ್, ವಿಟಾಮಿನ್ಸ್ ಇದೆಲ್ಲದೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಪ್ರೋಟೀನಿಂದ ನಮ್ಮ ಇಮ್ಯುನೈ ಸಿಸ್ಟಮ್ ಅಂದರೆ ಪ್ರತಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ. ಇಂತಹ ಒಂದು ಪ್ರೋಟೀನ್ ನಮ್ಮ ದಿನನಿತ್ಯದ ಆಹಾರದಲ್ಲಿ ಸಿಗುತ್ತೆ. ಬಟ್ ಒಂದು ವೇಳೆ ನಮ್ಮ ದಿನನಿತ್ಯದ ಆಹಾರದಲ್ಲಿ ಎಷ್ಟು ಅಗತ್ಯ ಇರುತ್ತೋ ಅಷ್ಟು ಪ್ರೋಟೀನ್ ಸಿಕ್ಕಿಲ್ಲ ಅಂದರೆ ಅದನ್ನು ನಾವು ಹೊರಗಡೆಯಿಂದ ಪೂರೈಸಬೇಕಾಗುತ್ತೆ. ಹೇಗೆ ಹೊರಗಡೆಯಿಂದ ಅದನ್ನು ಪೂರೈಸಬೇಕು ಅನ್ನೋದು ಇಂಪಾರ್ಟೆಂಟು. ಸೊ ನಾವು ಅದನ್ನು ಹೊರಗಡೆಯಿಂದ ಪೂರೈಸಬೇಕು ಅಂದರೆ ಅದಕ್ಕೆ ಒಂದು ಇಂಪಾರ್ಟೆಂಟ್ ಸೋರ್ಸ್ ಇದೆ, ಅದು ಟ್ರೆಪ್ಟಿನ್ ಡಿಸ್ಕೆಟ್ಸ್. ಟ್ರೆಪ್ಟಿನ್ ಡಿಸ್ಕೆಟ್ಸ್ ಅನ್ನೋದು ಇದು ಅತ್ಯಂತ ಕಡಿಮೆ ದರದಲ್ಲಿ ನಮಗೆ ಸಿಗುವಂತಹ ಒಂದು ಪ್ರೋಟೀನ್ ಸೋರ್ಸ್. ಸೊ ಈ ಪ್ರೋಟೀನ್ ಟ್ರೆಪ್ಟಿನ್ ಬಿಸ್ಕೆಟ್ಸ್ 348 ರುಪೀಸ್ಗೆ 275 ಗ್ರಾಮ್ಸ್ ಅಷ್ಟು ಸಿಗುತ್ತೆ. ಸೊ ನಾವು ದಿನನಿತ್ಯದ ಒಂದು ಆಹಾರದಲ್ಲಿ ಜೊತೆ ಜೊತೆಗೆ ಈ ಟ್ರೆಪ್ಟಿನ್ ಬಿಸ್ಕೆಟ್ಸ್ನ ಕೂಡ ತೆಗೆದುಕೊಳ್ಬೋದು. ಸೊ ಈ ಟ್ರೆಪ್ಟಿನ್ ಬಿಸ್ಕೆಟ್ಸ್ ಒಂದು ಬಿಸ್ಕೆಟ್ಸ್ ಇದು 0.5 ಗ್ರಾಮ್ ಅಷ್ಟು ಇರುತ್ತೆ. ಸೊ ನೀವು ದಿನನಿತ್ಯ 3-4 ಬಾರಿ 5 ಬಿಸ್ಕೆಟ್ಸ್ನ ತೆಗೆದುಕೊಳ್ಬೇಕಾಗುತ್ತೆ. ಸೊ ಅದನ್ನು ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನಿಮ್ಮ ಪ್ರೋಟೀನ್ ನಿಮ್ಮ ದೇಹಕ್ಕೆ ಎಷ್ಟು ಅಗತ್ಯ ಇದೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ನಿಮ್ಮ ಒಂದು ವೇಟ್ ಇರುತ್ತಲ್ಲ, ಆ ವೇಟ್ ಇಂಟು 0.5 ಗ್ರಾಮ್ ಅಷ್ಟು ಪ್ರೋಟೀನ್ ಅವಶ್ಯಕತೆ ಇರುತ್ತೆ. ಸೊ ಅದನ್ನು ನೀವು ದಿನನಿತ್ಯ ತೆಗೆದುಕೊಳ್ಬೇಕು. ಸೊ ಈ ಟ್ರೆಪ್ಟಿನ್ ಬಿಸ್ಕೆಟ್ಸ್ ಬಂದ್ಬಿಟ್ಟು 100 ಗ್ರಾಮ್ಗೆ ನಾವು 30 ಗ್ರಾಮ್ ಅಷ್ಟು ಪ್ರೋಟೀನ್ ಇದರಲ್ಲಿ ಸಿಗುತ್ತೆ. ಹಾಗೆ ಇದರಲ್ಲಿ ಅಮಿನೋ ಆಸಿಡ್ಸ್ ಕೂಡ ಇರುತ್ತೆ. ಈ ಟ್ರೆಪ್ಟಿನ್ ಬಿಸ್ಕೆಟ್ಸ್ನ ಕ್ಲಾಸ್ 1 ಪ್ರೋಟೀನ್ ಆದ ಕೆಸಿನಿಂದ ತಯಾರಿಸಿರ್ತಾರೆ. ಸೊ ಇದನ್ನ ಯಾರು ಬೇಕಾದರೂ ತೆಗೆದುಕೊಳ್ಬೋದು, ಏನು ಏಜ್ ರೆಸ್ಟ್ರಿಕ್ಷನ್ ಇಲ್ಲ. ನೀವು ಪುರುಷರು, ಮಹಿಳೆಯರು ಹಾಗೂ ಮಕ್ಕಳಿಂದ ಹಿಡಿದು ಎಲ್ಲ ವೃದ್ಧರ ತನಕ ಎಲ್ಲರೂ ಇದನ್ನ ತೆಗೆದುಕೊಳ್ಬೋದು. ಹಾಗೆ ಪ್ರೆಗ್ನೆಂಟ್ ವುಮನ್ ಕೂಡ ಇದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಆದರೆ ನಾನು ಡಾಕ್ಟರ್ ನ ಕನ್ಸಲ್ಟ್ ಮಾಡಿ ತೆಗೆದುಕೊಂಡ್ರೆ ಒಳ್ಳೇದು ಅಂತ ಹೇಳ್ತೀನಿ. ಸೊ ಹಾಗೆ ಮಕ್ಕಳು, ವೃದ್ಧರು, ಪುರುಷರು, ಮಹಿಳೆಯರು, ಹಾಗೆ ಜಿಮ್ ಹೋಗೋರು, ಅಥ್ಲೆಟ್ಸ್, ಸ್ಪೋರ್ಟ್ಮೆನ್ಸ್ ಎಲ್ಲರೂ ಕೂಡ ಇದನ್ನ ತೆಗೆದುಕೊಳ್ಬೋದು. ಹಾಗೆ ಈ ಟ್ರೆಪ್ಟಿನ್ ಬಿಸ್ಕೆಟ್ಸ್ನ ಇದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಟೀ ಜೊತೆಗಾದರೂ ಸೇವಿಸ್ಬೋದು ಅಥವಾ ಮೀಲ್ ರಿಪ್ಲೇಸ್ಮೆಂಟ್ ಆಗಾದರೂ ಕೂಡ ತೆಗೆದುಕೊಳ್ಬೋದು. ನಂತರ ಡಯಾಬಿಟಿಸ್ ಇರೋರಿಗೆ ಪ್ರೋಟೀನ್ ಅವಶ್ಯಕತೆ ತುಂಬ ಇರುತ್ತೆ. ಸೊ ಅವ್ರು ಏನು ಮಾಡಬೇಕು ಅಂದರೆ ಇದರಲ್ಲೇ ಟ್ರೆಪ್ಟಿನ್ ಬಿಸ್ಕೆಟ್ಸ್ ಲೈಟ್ ಅಂತ ಬರುತ್ತೆ. ಸೊ ಟ್ರೆಪ್ಟಿನ್ ಬಿಸ್ಕೆಟ್ಸ್ ಲೈಟನ್ನು ತೆಗೆದುಕೊಂಡ್ರೆ ಡಯಾಬಿಟಿಸ್ ಇರೋರಿಗೂ ಕೂಡ ಪ್ರೋಟೀನ್ ಸೋರ್ಸ್ ಪೂರೈಕೆ ಆದಂಗೆ ಆಗುತ್ತೆ. ಸೊ ನಾನು ಇದನ್ನ ನಿಮಗೆ ರಿಕಮೆಂಡ್ ಮಾಡ್ತೀನಿ. ಇದು ಒಂದು ಒಳ್ಳೆ ಪ್ರೋಟೀನ್ ಸೋರ್ಸ್, ಕಡಿಮೆ ದರದಲ್ಲಿ ಸಿಗುವಂತಹ ಒಂದು ಒಳ್ಳೆ ಪ್ರೋಟೀನ್ ಸೋರ್ಸ್. ಇದನ್ನ ದಯವಿಟ್ಟು ತೆಗೆದುಕೊಳ್ಳಿ, ನಿಮ್ಮ ಹೆಲ್ದಿ ಜೀವನವನ್ನು ರೂಢಿಸ್ಕೊಳ್ಳಿ. ಎಕ್ಸಸೈಸ್ ಜೊತೆ ಜೊತೆಗೆ ದಿನನಿತ್ಯದ ಜೀವನದಲ್ಲಿ ನಿಮಗೆ ಅಗತ್ಯ ಇರುವಂತಹ ಪ್ರೋಟೀನ್ ಆಗಿರ್ಬೋದು, ವಿಟಾಮಿನ್ಸ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು, ಎಲ್ಲದನ್ನ ತೆಗೆದುಕೊಳ್ಳಿ. ಸೊ ಹಾಗೆ ಹೆಲ್ದಿ ಜೀವನ ನಡೆಸಿ. ಇದನ್ನು ನಾನು ಇವತ್ತು ನಿಮಗೆ ರೆಕಮೆಂಡ್ ಮಾಡ್ತಿದ್ದೀನಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಒಳ್ಳೊಳ್ಳೆ ಸೋರ್ಸ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಶೇರ್ ಆ್ಯಂಡ್ ಕಾಮೆಂಟ್.